शिक्षक बंदी एत नि मर्यादे को हुड़गे नानु कन्नड शिक्षक टाइम कन्नडदल्ली नन गौरव सल्लिसबेकु मुंजेने सर कुंतकल्ली मल्ला अनिकेत मादा सत्यम मुरारी अंपरारी बार पापार याको लेटू सर बरला बारप बारो याको लेटू सर ट्रैन पंचर आगबिटितो ट्रैन पंचर ऐनो कलिगाल आदो ए निंतकळे इल्ले ऐन पंचर आगित्तु ट्रैन पंचर आगित्ता सर ट्रक्कू ट्रक्कू ट्रक पंचर आगे बस सर ट्रक पंचर आगे मध्य रोड निंतितो मातु मने केड़स्तो तूतु ओले केड़स्तो पाठ नमना केड़स्तो ट्रैंगे मदीरेना होंमर कोट्टिद्दल्ल करेक्शन मन तोगी तांबरदे मर्त ऊट सर लंच बॉक्स नन कौंट्र को हुड़गर कुंकड़ो इवे ना टेस्ट को बरती हंगंद्रे केस नान पदना केता होती कन्नडदल हेल्ता हो ना इंग्लिश केल्तीनि मद्लू पेपर के ऐनंतारप्प कन्नडदल्लि कागद अंत करीतारे सर एदेळ नीनु मोबाइल के ऐनंतार कन्नडदल्लि जंगमवाणी सर एदेळ नीनु नीनु इंग्लिश अल्लि हेळप्प हसुगे ऐनंतारप्प इंग्लिश ए बाडको ए ಏನ ಏನಂತೀರಾ ಬಾಡಕೋ ಕೂಡ್ಕೋ ಇದೆಲ್ಲ ಇದೆಲ್ಲ ವಿಷಯದಲ್ಲಿ ಕಂಪ್ಯೂಟರ್ ಕಂಪ್ಯೂಟರ್ ಬೇಡ ಲ್ಯಾಪ್ಟಾಪ್ ಬೇಡ ಲ್ಯಾಪ್ಟಾಪ್ ಗೆ ಏನಂತಾರ ಮಾತಾಡಿ ಸಾಕು ಏಯ್ ನಿಮಗೆ ಮಾತಾಡಿ ಸಾಕು ಆನ್ಸರ್ ಹೇಳಿ ಮೊದಲು ನಿಮ್ಮ ತೊಡೆ ಮೇಲೆ ಸಾ ಏನು ಏನು ತೊಡೆ ಮೇಲೆ ಲ್ಯಾಬ್ ಅಂದ್ರೆ ತೊಡೆ ಟಾಪ್ ಅಂದ್ರೆ ಮೇಲೆ ಸಾ ನಾನು ಕೇಳಿದ್ದು ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಅಲ್ಲ ಕುಂಡ್ಕೋ ಸಾ ಕೇಳಿ ಸಾಕು ಪ್ರಬಂಧ ಕೇಳ್ತೀನಿ ಒಬ್ಬೊಬ್ಬರೇ ಬಂದು ಹೇಳ್ರಿ ಯಾಕಂದ್ರೆ ಪದಗಳು ನಿಮಗೆ ಏನೋ ಅರ್ಥ ಗೊತ್ತಾಗ್ತಿಲ್ಲ ಅಕ್ಷಯ ನೀನೇ ಬರ ಮೊದಲು ಇದು ಬಾ ಓದಿದ್ಯಾನಪ್ಪ ಇಲ್ಲ ಸರ್ ಓದ್ತಿದ್ದೀನಿ ಸರ್ ಇನ್ನು ಹೆಂಗ್ ಓದ್ತಿದ್ಯಾ ಸರ್ ಚೆನ್ನಾಗಿ ಓದ್ ಹಸು ಬಗ್ಗೆ ಹೇಳಪ್ಪ ನಿನ್ನ ಪ್ರಬಂಧ ಈಗ ಸರ್ ಹಸು ನಮ್ ತಾಯಿ ಅದಕ್ಕಿದೆ ಬಾಯಿ ಅದ್ ಕಪ್ಪಿದ್ರು ಬೆಳ್ಳನೆ ಹಾಲು ಕೊಡುತ್ತೆ ಹಾಲಿಂದ ಮೊಸರು ಮೊಸರಿಂದ ಬೆಣ್ಣೆ ಬೆಣ್ಣೆಯಿಂದ ತುಪ್ಪ ತುಪ್ಪದಿಂದ ತರಾವರಿ ಸ್ವೀಟ್ಗಳು ಹಸು ಸಗಣಿ ಕೂತೆ ಸಗಣಿಯಿಂದ ಬೆರಣಿ ತಟ್ಕೊಡು ಬೆರಣಿಯಿಂದ ಕಾಯಿಸ್ಬೋದು ಗೊತ್ತು ನೀ ಹಳ್ಳಿ ಹುಡುಗ ಅಂತ ನನಗೆ ನಿನಗೆ ಹಸು ಬಗ್ಗೆ ಚೆನ್ನಾಗಿ ಗೊತ್ತು ಅಂತ ನನಗೆ ಗೊತ್ತು ಸಾಕು ಹಂಗೆ ರೈತನ ಬಗ್ಗೆ ಹೇಳಪ್ಪ ನೋಡೋಣ ಸರ್ ರೈತ ನಮ್ ಬೆನ್ನೆಲುಬು ಸರ್ ಹೌದಪ್ಪ ಸರ್ ರೈತ ರೈತಂಗ್ ಒಂದ್ ಮನೆ ಇರುತ್ತೆ ರೈತ ಬಾರಿ ಕಷ್ಟಪಟ್ಟು ದುಡಿತಾನೆ ರೈತ ಇಲ್ಲ ಅಂದ್ರೆ ನಾವ್ ಯಾರು ಇಲ್ಲ ಆ ರೈತಂಗ್ ಒಂದ್ ಮನೆ ಇರುತ್ತೆ ಆ ಮನೇಲಿ ಒಂದ್ ಹಸು ಇರುತ್ತೆ ಹಸು ನಮ್ ತಾಯಿ ಹಸುಗಿದೆ ಬಾಯಿ ಯಾಕ ಇವ್ರು ಏನ್ ಹೇಳಿದ್ರು ನೋ ಹಸು ತಕ್ಕೆ ಓದ್ತಾನೆ ಹೇಳ್ಬಾರ್ದು ಏ ಏರೋಪ್ಲೇನ್ ಬಗ್ಗೆ ಹೇಳಪ್ಪ ನೀವು ಸರ್ ಏರೋಪ್ಲೇನ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ಸರ್ ಅದು ಬರೀ ಯಾರು ಜಾಸ್ತಿ ಕಾಸು ಇರ್ತದ ಅವ್ರು ಮಾತ್ರ ಏರೋಪ್ಲೇನ್ ಹೋಗಬೇಕಾಗದು ಸರ್ ಏರೋಪ್ಲೇನ್ ಬಾರಿ ಕಷ್ಟ ಸರ್ ಏರೋಪ್ಲೇನ್ ಹೋಗ್ಬೇಕು ಅಂದ್ರೆ ನಾವು ಚೆನ್ನಾಗಿ ದುಡಿದ್ರೆ ಮಾತ್ರ ಏರೋಪ್ಲೇನ್ ಹೋಗ್ಬೇಕಾಗುತ್ತೆ ಏರೋಪ್ಲೇನ್ ಹತ್ತುತ್ತೆ ಮೇಲ್ ಕತ್ತಿ ಕೆಳಗಡೆ ಇಳಿಬೇಕಾದ್ರೆ ಲ್ಯಾಂಡ್ ಆಗ್ಬೇಕಾದ್ರೆ ಮೇಲಿದ್ರೆ ಏನು ಕಾಣಲ್ಲ ಸರ್ ಕೆಳಗಡೆ ಇಳಿಬೇಕಾದ್ರೆ ನಮ್ಗೆ ಲ್ಯಾಂಡ್ ಆಗ್ಬೇಕಾದ್ರೆ ಎಲ್ಲ ಕಾಣಿಸ್ತಾ ಇರುತ್ತೆ ಅಲ್ಲಿ ಒಂದ್ ಹಸ ಕಟ್ಟಿರ್ತಾರೆ ಸರ್ ಹಸ ನಮ್ ತಾಯಿ ಸರ್ ಹಸುಕಿದೆ ಬಾಯಿ ಸರ್ ಹಸು ಕಪ್ಪಿದ್ರು ಬೆಳ್ಳನೆ ಹಾಲು ಕೊಡುತ್ತೆ ಸರ್ ಹಾಲಿಂದ ಮೊಸರು ಮೊಸರಿಂದ ಬೆಣ್ಣೆ ಬೆಣ್ಣೆಯಿಂದ ತುಪ್ಪ ತುಪ್ಪದಿಂದ ತರಾವರಿ ಸ್ವೀಟ್ಗಳು ಮಾಡೋದು ಸಾಕು ಸಾಕು ಯಾಕೋ ನೀನ್ ಏನ್ ಹೇಳ್ರು ಹಸು ತಕ್ಕೆ ಹೋಗ್ತಾ ಇದ್ದಿ ಎಷ್ಟ ನಿಂಗೆ ಬರೀ ಮಾಡ್ತೀನಿ ನೋಡ್ರಪ್ಪ ಇವನೇನೋ ಪ್ರಬಂಧ ಹೇಳ್ರೆ ಬರೀ ಹಸು 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 ಅಂತ ಹೋಗ್ತಾನೆ. ನೀವ್ ಹಂಗ್ ಬರ ಮಾರ್ಕ್ಸ್ ಕೊಡಲ್ಲ ಹೇಳಿದೀವಿ ನೋಡ್ರಿ. ಹೋಗಪ್ಪ ಕುಂತ್ಕೋ ಹೋಗ್ ಸಾಕು ಹೇಳಿದ್ದು ಕುತ್ಕೊಳ್ಳ ಹೋಗಪ್ಪ ಸಾಕು ಹೋಗು ಸರ್. ಸರ್ ಅವನಿಗಿಂತ ಚೆನ್ನಾಗಿ ನಾನ್ ಪ್ರಬಂಧ ಹೇಳ್ತೀನಿ ಸರ್. ಬೇಡಪ್ಪ ಅವ್ನು ಹೇಳಿದ್ದೆ ಕೇಳಕ್ ಆಗ್ತಿಲ್ಲ ನನಗೆ. ನೀವೇನ್ ಹೇಳ್ತೀವಿ ಕುಂತ್ಕೋಬಾರ. ನಿಮಗೆ ಪಾಠ ಮಾಡೋದಕ್ಕಿಂತ ನಾನು ಹೋಗೋದೇ ಸರಿ. ನಿಮಗ್ ಪಾಠ ಮಾಡೋದು ಒಂದೇ ನಾನು ಹೋಗೋದು ಒಂದೇ ಕಣಪ್ಪ ಕ್ಲಾಸಿಂದ. ಹಾ ನಾವು ಓದ್ತೀನಿ ಇಲ್ಲಿರ ನಿಮ್ ಕ್ಲಾಸಲ್ಲಿ ಪಾಠ ಮಾಡೋದಕ್ಕಿಂತ ನಾವು ಹೋಗೋದೇ ಸರಿ. ಸರ್ ಸರ್ ಇರಿ ಸರ್. ಏನಪ್ಪ ಸರ್ ಡೋರ್ ಅಲ್ಲೇ ಐತಿ ಸರ್. ಚಾಲೆಂಜ್ ಟೀಚರ್ ಬಂದು ಮಿಸ್ ಮಾಡ್ರೋ. ಗುಡ್ ಮಾರ್ನಿಂಗ್ ಸರ್. ಆಯ್ತು ಕನ್ನಡ ಸರ್ ಕನ್ನಡ ಸರ್ ಪಾಠ ಹೆಂಗ್ ಮಾಡಿದ್ರಪ್ಪ ಸರ್? ಚಂದ ಮಾಡಿದ್ರು ಸರ್. ಯಾವ ಪಾಪ ಮಾಡ್ಕೊಂಡು ಹೋಗ್ತಾ ಇದ್ರು ಪಾಪ ಸರ್. ಸರ್ ಚೆನ್ನಾಗ್ ಪ್ರಬಂಧ ಹೇಳ್ಬಿಟ್ಟೆ ಅದಕ್ಕೆ ಪಾಠ ಮಾಡಿದ್ದೀನಲ್ಲ ನಾನೇ. ಪರ್ಸೆಂಟೇಜ್ ಎದಳು ನೀನು? ಕೆಮಿಸ್ಟ್ರಿ ಏನ್ ಹೇಳು? ಕೆಮಿಸ್ಟ್ರಿ ಸರ್ ಹಿಸ್ಟ್ರಿ ಫೀಲ್ಡ್ ಅಲ್ಲಿ ಸಡನ್ ಆಗಿ ಏನಾದ್ರು ಕೆಂಬಂದ್ರೆ ಕೆಂ ಪ್ಲಸ್ ಹಿಸ್ಟ್ರಿ ಈಸಿಗಲ್ಡ್ ಕೆಮಿಸ್ಟ್ರಿ ಸರ್. ಆಯ್ತು ಸರ್. ಪಾಠ ಮಾಡಿದ್ದೀನಲ್ಲ ಈಗ ನಾನು ನಿಮ್ಗೇನಾದ್ರು ಡೌಟ್ ಇದ್ರೆ ನನಗೆ ಕೇಳ್ರಿ, ಇಲ್ಲ ನಾನು ನಿಮ್ನ ಕ್ವಶನ್ ಕೇಳ್ತೀನಿ ಸರ್. ನಂಗೆ ಡೌಟ್ ಸರ್. ಹೇಳಪ್ಪ ಸರ್. ಚಂದ್ರನ ಅಂತ ರಾಕೆಟ್ ನಿಂತ ಕಳ್ಸಿದ್ರು ಅದು ಯಾಕಪ್ಪ ಅಂದ್ರೆ ನಾನು ಹೇಳ್ತೀನಿ ಸರ್. ಹೇಳ್ತೀನೋ ಹೇಳಪ್ಪ. ನಿಂಗೆ ಇಷ್ಟು ಗೊತ್ತಿಲ್ವೇನೋ? ಚಂದ್ರ ತುಂಬಾ ಸುಂದರವಾಗವನೇ, ಬೆಳೆಯವನೇ. ಅವ್ನ ಎಷ್ಟೇ ಫೋಟೋ ತೆಗೆದ್ರು ಝೂಮ್ ಝೂಮ್ ಹಾಕಿ ಮಾಡಿದ್ರು ಕ್ಲಿಯಾರಿಟಿ ಸಿಗಲ್ಲ. ಅದಕ್ಕೆ ಇಲ್ಲಿಂದ ರಾಕೆಟ್ ಕಳ್ಸೋರೆ, ಅಲ್ಲಿಂದ ರಾಕೆಟ್ ಫೋಟೋ ಹೊಡೆದು ನಮಗ್ ಕಳ್ಸುತ್ತೆ. ನಿನ್ನೆ ಪುರುಷ ಹೋಗಿ ಹೋಗಿ ಕುತ್ಕೊಳ್ಳೋ. ಅದು ಚಂದ್ರಯಾನ ಯಾಕಂದ್ರೆ ಚಂದ್ರನ ಮೇಲೆ ಏನೇನಿದೆ ಅಂತ ಸಂಶೋಧನೆ ಮಾಡೋಕ್ಕೋಸ್ಕರ ಬಿಟ್ಟಿರೋದು. ಅರ್ಥ ಆಯ್ತಾ? ಹಾಗಾದ್ರೆ ಆ ಮುಂದಿನ ಡೌಟ್ ಏನಾದ್ರು ಕೇಳಪ್ಪ. ಸರ್ ಸರ್ ನಾನು ದೊಡ್ಡವನಾದ್ಮೇಲೆ ಸೂರ್ಯನ ಮೇಲೆಲ್ಲ ಓಡಾಡ್ಬೇಕು ಅನ್ಕೊಂಡಿದ್ದೀನಿ ಸರ್. ಸೂರ್ಯ ಬಿಸಿ ಇರ್ತಾನೆ ಸುಟ್ಟೋಯ್ತಾ ಕಣ ಹೋದ್ರೆ ಸರ್. ಅವ್ನು ಬಿಸಿ ಅವ್ನು ಬೆಳಿಗ್ಗೆ ಹೋಯ್ತು ಸರ್, ನಾನು ನೈಟ್ ಹೋಗ್ತೀನಿ ಸರ್. ನಿನ್ನಂತ ಸ್ಟೂಡೆಂಟ್ ಮಾಡಿದ್ಯಲ್ಲ ಸ್ಟೂಡೆಂಟ್ ಇದೆಯಲ್ಲ ಕುತ್ಕೋಗು ಸರ್. ಕುತ್ಕೊಳ್ಳ ಕುತ್ಕೊಳ್ಳಪ್ಪ. ಹ್ಞೂ ಸರ್. ನೆಕ್ಸ್ಟ್ ಏನಾದ್ರು ಡೌಟ್ ಆಯ್ತಾ ಸರ್? ನಿನ್ನೆ ಪೇಪರ್ ಅಲ್ಲಿ ಸಮುದ್ರಯಾನ ಬಗ್ಗೆ ಕೊಟ್ಟಿದ್ರಲ್ಲ ಸರ್, ಯಾವುದು? ನಾನು ಹೇಳ್ತೀನಿ. ಹೇಳ್ತೀಯಾ ಸರ್? ಹೇಳು ಸರ್. ಏಪ್ರಿಲ್ ಅಲ್ಲಿ KGF ಫಿಲಮ್ ಇಡ್ಲಿಲ್ವಾ ಸರ್? ಅದೇ ಕ್ಲೈಮ್ಯಾಕ್ಸ್ ಅಲ್ಲಿ ಚಿನ್ನ ಎಲ್ಲ ತಗೊಂಡೋದ ಹಾಕ್ತಾನಲ್ಲ ಸರ್, ತರ್ಬೇಕಲ್ಲ ಸರ್. ಅದಕ್ಕೆ ಸರ್ ನೀವೇ ಸಮುದ್ರದ ಚಂದ್ರ ಮೇಲೆ ಹೆಂಗ್ ಬಿಟ್ಟವ್ರು ಹಾಗೆ ಸಮುದ್ರದ ಒಳಗೆ ಏನಾಯ್ತು ಅಂತ ಕಂಡುಹಿಡಿಯಕ್ಕೆ ಸಮುದ್ರ ಏನ ಬಿಟ್ಟವ್ರೆ. ಅರ್ಥ ಆಯ್ತಾ? ಹಾಗಾದ್ರೆ ಅರ್ಥ ಆಯ್ತು ಅಂದ್ರು. ಇನ್ನೊಂದು ಕ್ವಶನ್ ಇದ್ರೆ ಆನ್ಸರ್ ಹೇಳು. ನೀರೊಳಗೆ ಮತ್ತೆ ಅದ್ರ ಮೇಲೆ ಎರಡರ ಮೇಲೆ ವಾಸ ಮಾಡೋ 5 ಪ್ರಾಣಿಗಳ ಹೆಸರು ಹೇಳು. ನಾನು ಹೇಳ್ತೀನಿ. ಹೇಳು ಸರ್. ಕಪ್ಪೆ. ಹಾ ಇನ್ನೊಂದು ನಾ ಕೇಳು ಸರ್. ಕಪ್ಪೆರಪ್ಪ ಅವರಮ್ಮ ಜೊತೆಗೆ ಇನ್ನೂ ಹುಟ್ಟಿರ್ತಾವಲ್ಲ ಸರ್ ಎಷ್ಟೊಂದು ಪ್ರಾಣಿಗಳೇ. ಕಪ್ಪೆ ಫ್ಯಾಮಿಲಿನೇ ಹೇಳ್ತಿಲ್ಲ ಸರ್. ನನ್ಗೆ ಗೊತ್ತಿರೋದು ಅದೇ ನೀರಲ್ಲಿ ವಾಸ ಮಾಡೋ ಪ್ರಾಣಿ, ಭೂಮಿಲಿ ವಾಸ ಮಾಡೋ ಪ್ರಾಣಿ ಸರ್. ಆಯ್ತು ಕುತ್ಕೊಳ್ಳೋ. ಈ ತರ ಆನ್ಸರ್ ಕೊಡ್ತಿರಲ್ಲ ನನ್ನ ಪಾಠಗಳಿಗೆ ಇಷ್ಟ ಇದ್ರೆ ಕುತ್ಕೊಂಡಿರಿ, ಇಲ್ಲ ನೋಡೋಗ್ರಿ. ಎಲ್ಲಾದ್ರೂ ಎಲ್ಲಾದ್ರು ಸರ್ ನನ್ ಬುಕ್ ನಿಮ್ಮ ಹತ್ರ ಇದೆ ಸರ್, ಕೊಟ್ಬಿಟ್ರೆ ನಾನು ಹೊಟ್ಟಿದ್ದೀನಿ ಸರ್. ತಗೊಳ್ಳೋ ಹೊಂಟೋಗೋ. ದೂರ ನಾನು ಇದ್ದಿಲ್ಲ, ನಾನು ಇಲ್ಲಿದ್ದೇನ್ ಮಾಡ್ಲಿ, ನಾನು ಹೋಯ್ತು. ಥ್ಯಾಂಕ್ ಯು ಸರ್.